ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನ್ ಅರ್ಪಿತಾ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಸಂಚಲನ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಾನೇ ಇರುತ್ತೆ ಈ ಮಧ್ಯೆ ಕಾಲು ಜ್ಞಾನಿಯ ನುಡಿಯೊಂದು ಕೈ ನಾಯಕರನ್ನ ಶೇಕ್ ಮಾಡುವಂತೆ ಇದೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಕುಡೇಕಲ್ ಗ್ರಾಮದಲ್ಲಿ ಬಸವಣ್ಣನ ದೇವಸ್ಥಾನ ಇದೆ ಭಾವೈಕ್ಯತೆಯ ಹರಿಕಾರ ಅಂತಾನೆ ಈ ಬಸವಣ್ಣನ ಕ್ಷೇತ್ರ ಖ್ಯಾತಿಯನ್ನ ಪಡ್ಕೊಂಡಿದೆ ಜಾತಿ ವ್ಯವಸ್ಥೆಯ ನಿರ್ಮೂಲನೆಗಾಗಿ ದಮನಿತರ ಧ್ವನಿಯಾಗಿ ನಿಲ್ಲೋದಕ್ಕೆ ಹದಿನಾರನೇ ಶತಮಾನದಲ್ಲಿ ಕೊಡೇಕಲ್ ಬಸವಣ್ಣ ಜನ್ಮ ತಾಳಿ ಬಂದ್ರು ಅನ್ನೋ ವಾದ ಒಂದ್ ಕಡೆಯಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಜಗದ್ಜ್ಯೋತಿ ಬಸವಣ್ಣ ಸಂಚರಿಸುವಾಗ ಈ ಕೊಡೇಕಲ್ನಲ್ಲಿ ಕೂತು ಕಾಲು ಜ್ಞಾನವನ್ನ ಬರೆದಿದ್ರು ಅನ್ನೋ ಮಾತು ಸಹ ಇದೆ ಹೀಗಾಗಿ ಆ ಜಾಗವನ್ನ ಇಂದಿಗೂ ಪೂಜೆ ಮಾಡಲಾಗ್ತಾ ಇದೆ ಕಾಲಜ್ಞಾನಿ ಬಸವಣ್ಣನ ದೇಗುಲದಲ್ಲಿ ಪ್ರತಿ ವರ್ಷ ಕಾಲಜ್ಞಾನ ನುಡಿಯಲಾಗುತ್ತೆ ಅದೇ ರೀತಿ ದೀಪಾವಳಿ ಎಂದು ತಿಳಿಸುವ ವಚನದ ನುಡಿಗಳನ್ನೇ ಮುಂದಿನ ವರ್ಷದ ಭವಿಷ್ಯದ ಹೇಳಿಕೆಗಳು ಅಂತಾನೆ ಭಕ್ತರು ನಂಬುತ್ತಾರೆ ಹೀಗೆ ಪ್ರತಿ ವರ್ಷ ಶಿವರಾತ್ರಿಗೆ ಮತ್ತು ದೀಪಾವಳಿಗೆ ಕೊಡೇಕಲ್ ಬಸವಣ್ಣ ಕಾಲಜ್ಞಾನದ ಮಾತು ನಿಜವಾಗುತ್ತಲೇ ಬಂದಿದೆ ಅಂತಾರೆ ಭಕ್ತರು ನಂಟು ಪಕ್ಷದ ನುಡಿ ಕಂಟಕ ಎದೆಯೋಳ್ ಉಂಟಾಗಿಹನ ನೆರವಲ್ಲ ತುಂಟತನವ ಮಾಡಿ ತೊಡಗಿಸಿ ಹಲವರ ಗಂಟಲಾ ಕೊಯ್ವ ಘಾತುಕನ ಎಂಬ ಅಮರ ಸಂದೇಶವನ್ನ ದೀಪಾವಳಿ ಹಬ್ಬದ ದಿನ ಬಸವಣ್ಣ ನುಡಿದಿದ್ದು ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯಾಗಿದೆ ಪಕ್ಷಗಳಲ್ಲಿನ ಗೊಂದಲ ಸರಿಪಡಿಸಿಕೊಳ್ಳದಿದ್ರೆ ಸರ್ಕಾರಕ್ಕೂ ಕಂಟಕ ವಿಶ್ವಾಸದಿಂದ ಹೊಂದಿಕೊಂಡು ಹೋಗದೇ ಇದ್ರೆ ಅಧಿಕಾರ ತ್ಯಾಗ ಮಾಡಬೇಕಾಗುತ್ತೆ ಅನ್ನೋ ಒಳಾರ್ಥ ಈ ನುಡಿಗಳಲ್ಲಿ ಅಡಗಿದೆಯಂತೆ ಸಮಸ್ಯೆಗಳು ಸರಿಯಾಗದೆ ಹೋದರೆ ಹಲವರು ಅಧಿಕಾರಕ್ಕೆ ಮುಂದಾಗುವರು ಅಂತ ಸಹ ಎಚ್ಚರಿಸಿದ್ದಾರೆ ಪಕ್ಷದಲ್ಲಿ ನನಗೇನು ಸಿಗ್ತಾ ಇಲ್ಲ ಅಂತ ಕೊರಗು ಕೆಲ ಕಾಂಗ್ರೆಸ್ ನಾಯಕರು ನೆರೆಯವರು ನಮ್ಮವರು ಅಂತ ಎದೆಯೊಳಗಿರುವ ಬೇಗುದಿಯನ್ನ ಹೇಳಿಕೊಂಡ್ರೆ ಅದು ಹೈಕಮಾಂಡ್ವರೆಗೂ ಹೋಗಿ ಇಲ್ಲಿ ಬೆಂಕಿ ಹೊತ್ತಿಕೊಳ್ಳುವ ಸೂಚನೆಗಳು ಇವೆಯಂತೆ ಇದು ನಂಟು ಪಕ್ಷದ ನುಡಿ ಕಂಟಕ ಎದೆಯೋಳ ಉಂಟಾಗಿ ಹಣ ನೆರವಲ್ಲ ಸಾಲಿನ ಅರ್ಥವನ್ನ ಕೊಡುತ್ತೆ ಪಕ್ಷದಲ್ಲಿ ಅಸಮಾಧಾನಗಳು ಹೆಚ್ಚಾಗಿದ್ದು ಅಧಿಕಾರದ ಕುರ್ಚಿಗಾಗಿ ಹಲವಾರು ತಂತ್ರಗಳು ಪಕ್ಷದೊಳಗೆ ನಡೆದಿದೆ ಅನ್ನೋದು ಕೆಲ ಕಾರ್ಯಕರ್ತರ ಅಭಿಪ್ರಾಯ ಇದರ ಬೆನ್ನಲ್ಲೇ ನಂಬಿದವರೇ ಕತ್ತು ಕುಯ್ಯುವ ಪರಿಸ್ಥಿತಿ ಬರಬಹುದು ಎಂಬ ಮಾತು ಇದಕ್ಕೆ ಪುಷ್ಟಿ ನೀಡುವಂತಿದೆ ಇಂಥ ಕಾಲಜ್ಞಾನದ ನುಡಿಗಳೇ ತುಂಬಿದ ಈ ಗ್ರಂಥವನ್ನು ಇಲ್ಲಿ ಪೂಜೆಯನ್ನು ಸಹ ಮಾಡಲಾಗುತ್ತೆ ಪ್ರತಿ ವರ್ಷ ಗೌರಿ ಹುಣ್ಣಿಮೆಯ ದಿನ ನಡೆಯುವಂತಹ ಜಾತ್ರೆ ಹೊತ್ತು ಕಾಲಜ್ಞಾನ ಗ್ರಂಥದ ಒಂದು ಪುಟ ತೆಗೆದು ಅದರಲ್ಲಿರುವಂತಹ ಒಂದು ಚರಣ ಪಠಿಸಲಾಗುತ್ತೆ ಪಲ್ಲಕ್ಕಿ ಸೇವೆ ದಿನ ನಿರ್ದಿಷ್ಟಪಡಿಸಿದ ಸ್ವಾಮಿಗಳು ಪಲ್ಲಕ್ಕಿ ಮುಂದೆ ಹಿಮ್ಮುಖವಾಗಿ ನಡೆಯುತ್ತಾ ಹೊತ್ತಿಗೆಯಲ್ಲಿನ ವಚನಗಳನ್ನು ಪಠಿಸುತ್ತಾ ಸಾಗುವುದು ಇದರ ವಿಶೇಷ ಜಾತ್ರೆ ನಂತರ ಸಾರುವ ಐನಾರು ವಚನದ ಸಾರವನ್ನು ಒಂದು ವರ್ಷದವರೆಗೆ ಊರೂರು ತಿರುಗುತ್ತಾ ಜನರಿಗೆ ತಿಳಿಸುತ್ತಾರೆ ಅದರ ಭಾಗವೇ ಈ ದಿನದ ಕೊಡೇಕಲ್ ಬಸವಣ್ಣರ ಈಗಿನ ನುಡಿಯಾಗಿದೆ ಕೊಡೇಕಲ್ ಬಸವಣ್ಣ ಬರೆದಿರುವ ಕಾಲಜ್ಞಾನದ ಸಾಹಿತ್ಯವನ್ನು ನೇಕಾರ ಸಮುದಾಯದವರು ರಕ್ಷಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ನಿತ್ಯವೂ ಈ ಕಾಲಜ್ಞಾನದ ಗ್ರಂಥಗಳಿಗೆ ಪೂಜೆ ನೆರವೇರುತ್ತೆ ಈ ಕಾಲಜ್ಞಾನ ಬರೆಯೋಕೆ ಬಳಸಿರುವ ಲಿಪಿ ಕೂಡ ರಹಸ್ಯ ಲಿಪಿಯಾಗಿದ್ದು ಆಯ್ನಾರು ಮತ್ತು ಕೊಡೇಕಲ್ ಗ್ರಾಮದ ಕೆಲ ಮನೆತನದವರನ್ನ ಹೊರತುಪಡಿಸಿ ಬೇರಾರಿಗೂ ಈ ಲಿಪಿ ಓದೋಕೆ ಸಾಧ್ಯ ಆಗೋದಿಲ್ಲ ಈಗಾಗಲೇ ಎರಡು ಸಾವಿರಕ್ಕೂ ಹೆಚ್ಚು ಕಾಲಜ್ಞಾನದ ಪ್ರತಿಗಳು ಲಭ್ಯವಾಗಿದ್ದು ದ್ಯಾಮನಾಳ ರುಕ್ಮಾಪುರ ನಂದ್ಯಾಳ ಅಮ್ಮಾಪುರ ಹೊಕ್ರಾಣಿ ಕಗ್ಗೋಡ ದೇವರ ಹಿಪ್ಪರಗಿ ಸೇರಿದಂತೆ ಬಸವಣ್ಣನವರ ಶಿಷ್ಯ ಬಳಗ ನೆಲೆಸಿರುವ ಇತರ ಜಾಗದಲ್ಲೂ ಈ ಪ್ರತಿಗಳನ್ನ ನೋಡಬಹುದು ಕಳೆದ ಚುನಾವಣೆ ಹೊತ್ತಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಕೊಡೇಕಲ್ ಬಸವಣ್ಣ ಪುಣ್ಯ ಸ್ತ್ರೀಯಳ ಒಲುಮೆ ಬಣ್ಣ ಅಲ್ಲ ತನ್ನ ಪುರುಷನೇ ತನಗೆ ಗತಿ ಇದ್ದರೆ ಮನ್ನಣೆ ಉಂಟು ಶಿವನಲ್ಲಿ ಅಂತ ಭವಿಷ್ಯವನ್ನ ನುಡಿದಿರ್ತಾರೆ ಅಂದರೆ ಪಕ್ಷಾಂತರಿಗಳು ಎಚ್ಚರಿಕೆಯಿಂದ ಇರಬೇಕು ನುಡಿದಂತೆ ನಡೆಯುವವರಿಗೆ ಮತ್ತೆ ಅಧಿಕಾರದ ಗದ್ದುಗೆ ಸಿಗಲಿದೆ ಅನ್ನೋದು ಈ ನುಡಿಯ ಒಳಾರ್ಥವಾಗಿತ್ತು ಇದರಂತೆ ಆಪರೇಷನ್ ಕಮಲದ ಮೂಲಕ ಬಿಜೆಪಿ ಸೇರಿದ್ದ ಕೆಲ ನಾಯಕರು ಹೀನಾಯ ಸೋಲನ್ನ ಕಂಡಿದ್ರು ಉಳಿದಂತೆ ನುಡಿದಂತೆ ನಡೀತೀವಿ ಅನ್ನೋ ವಾಕ್ಯದ ಮೂಲಕ ಮತ ಕೇಳಿದ್ದ ಕಾಂಗ್ರೆಸ್ ಅಧಿಕಾರದ ಗದ್ದುಗೆಯನ್ನ ಏರ್ತು ಕಾಂಗ್ರೆಸ್ನಲ್ಲಿ ಗೊಂದಲಗಳು ಸಮಸ್ಯೆಗಳು ಇವೆ ಅನ್ನೋದನ್ನ ತಳ್ಳಿಹಾಕುವಂತಿಲ್ಲ ಸರ್ಕಾರಕ್ಕೆ ಕಂಟಕವಾದ್ರೆ ಈ ಸಮಸ್ಯೆಗಳಿಂದ ಮಾತ್ರ ಆಗಬಹುದು ಅಂತಾನೆ ಹೇಳಲಾಗ್ತಾ ಇದೆ ಈ ಗೊಂದಲಗಳಿಗೂ ಹಾಗೂ ಕಾಲಜ್ಞಾನಿ ಬಸವಣ್ಣರವರ ನುಡಿಗಳಿಗೂ ತಾಳೆ ಮಾಡಲಾಗ್ತಾ ಇದ್ದು ಸಿಎಂ ಸಿದ್ದರಾಮಯ್ಯ ತುಂಬಾನೇ ಎಚ್ಚರಿಕೆಯ ಹೆಜ್ಜೆ ಇಡಬೇಕು ಅನ್ನೋದು ಈ ಭವಿಷ್ಯ ನಂಬುವವರ ಕೋರಿಕೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ